ಸ್ನೇಹಿತರೆ, ಇವತ್ತು ಪಿಲಿಕುಳ ಝೂಗೆ ಬಂದಿದ್ದೀವಿ. ಮಂಗಳೂರು ಪಿಲಿಕುಳ ಝೂ ಬಂದಿದ್ದೀವಿ. ಮಂಗಳೂರಿಂದ ನಿಮಗೆ ಒಂದು 12 ಕಿಲೋಮೀಟರ್ ದೂರ ಆಗುತ್ತೆ. ಉಡುಪಿಗೆ ಹೋಗೋ ರಸ್ತೆಯಲ್ಲಿ ಬರಬೇಕು. ಸ್ವಲ್ಪ ರೂಟ್ ಸ್ವಲ್ಪ ಕನ್ಫ್ಯೂಷನ್ ಅಂತ ನನಗೆ ಅನ್ನಿಸ್ತು. ನನಗೆ ಮನೆಯಿಂದ ಬರಬೇಕಾದ್ರೆ 2-3 ಕಡೆ ಡಿವಿಯೇಷನಲ್ಲಿ ತಪ್ಪು ತಪ್ಪು ಹೋಗಿ ಬಂದೆ. ಸ್ನೇಹಿತರೆ, ಬನ್ನಿ ನೋಡ್ಕೊಂಬೋಣ ನಮ್ಮ ಮಂಗಳೂರಿನ ಪಿಲಿಕುಳ ಝೂ ಹೇಗಿದೆ ಅಂತ ಹೇಳಿ. ಸ್ನೇಹಿತರೆ, ಈಗ ಟಿಕೆಟ್ ತೊಗೊಂಡಿದ್ದೀವಿ. ಈಗ ನಾನು ಕಾಂಬೋ ಟಿಕೆಟ್ ತೊಗೊಂಡಿದ್ದೇನೆ. 150 ರುಪೀಸ್ ಆಗುತ್ತೆ. 150 ರುಪೀಸ್ ಪ್ಲಸ್ 30 ರೂಪಾಯಿ ಎಕ್ಸ್ಟ್ರಾ ಫಾರ್ ಬ್ಯಾಟ್ರಿ ಆಪ್ರೇಟೆಡ್ ಕಾರ್. ಪರ್ ಪರ್ಸನ್ 30 ರೂಪಾಯಿ ಆಗುತ್ತೆ. ಇಲ್ಲಿ ನೋಡಿ ಟಿಕೆಟ್, ಇದು ಟಿಕೆಟ್ ಇದೆ ಇಲ್ಲಿ. ಇದು ಟಿಕೆಟ್ ನೋಡೋಣ ಸ್ನೇಹಿತರೆ, ಬನ್ನಿ ಏನೇನು ತೋರಿಸ್ತಾ ಹೋಗ್ತಾರೆ ಅಂತ ಹೇಳಿ. ಬೇಸಿಕಲಿ ಈ ಪ್ಲೇಸಿಗೆ ಆರ್ಟಿಸನ್ ವಿಲೇಜ್ ಅಂತ ಕರೀತಾರೆ. ಇಲ್ಲಿ ನೀವೇನೇನು ನೋಡ್ಬೋದು ಅಂತೇಳಿದರೆ, ಹಳೆ ಕಾಲದಲ್ಲಿ ಮಣ್ಣಿನ ಮಡಿಕೆನ ಹೇಗೆ ತಯಾರು ಮಾಡ್ತಾಯಿದ್ರು, ಹಳೆ ಕಾಲದಲ್ಲಿ ಕಮ್ಮಾರಿಕೆನ ಹೇಗೆ ಮಾಡ್ತಾಯಿದ್ರು, ಹಳೆ ಕಾಲದಲ್ಲಿ ಶಿಲ್ಪಗಳನ್ನೆಲ್ಲ ಹೇಗೆ ಕೆದತಾ ಇದ್ರು, ಹಳೆ ಕಾಲದಲ್ಲಿ ಎಣ್ಣೆನ ಹೇಗೆ ತೆಗಿತಾ ಇದ್ರು, ಅದ್ರ ಬಗ್ಗೆ ಜಾಸ್ತಿ ಉಂಟಿದ್ರಲ್ಲಿ. ಸಣ್ಣ ಮಕ್ಕಳು ಬಂದರೆ ಸ್ವಲ್ಪ ಬೋರ್ ಆಗುತ್ತೆ ಅವರಿಗೆ, ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ಬೋದು, ತಿಳ್ಕೊಬೋದು ಆವಾಗಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾಯಿದ್ರು ಅಂತೇಳಿ. ಈಗಿನ ಮೆಕ್ಯಾನಿಕಲ್ ಜೀವನದಲ್ಲಿ ಈ ಥರದ್ದೆಲ್ಲ ಸಾಧಾರಣವಾಗಿ ನಾವು ದೊಡ್ಡವ್ರ ಸಹ ನೋಡಿರೋದಿಲ್ಲ. ಮಕ್ಕಳನ್ನ ಕರ್ಕೊಂಬಂದ್ರೆ ತೋರಿಸ್ಬೋದು ಹೇಗೆ ಹೇಗೆ ಮಾಡ್ತಾರೆ ಎಲ್ಲದೂ, ಮತ್ತು ಹೇಗೆ ನಮ್ಮ ಪೂರ್ವಜರು ತಮ್ಮ ದೈನಂದಿನ ಚಟುವಟಿಕೆನ ಮಾಡ್ತಾಯಿದ್ರು ಅಂತೇಳಿ ತೋರಿಸ್ಬೋದು. ಸ್ವಲ್ಪ ದೂರ ನಡಿಬೇಕಾಗತ್ತೆ, ಮತ್ತು ಸುಮಾರು ದೊಡ್ಡದುಂಟು. ಒಂದು ಎಷ್ಟಿಷ್ಟು ಒಂದು 20-30 ನಿಮಿಷ ಬೇಕು ನೋಡೋದಕ್ಕೆ ಎಲ್ಲದನ್ನು. ಸ್ನೇಹಿತರೆ, ನೋಡಿದಲ್ಲ ಮಡಿಕೆ ಮಾಡೋದು ಹೇಗೆ ಅಂತೇಳಿ. ಇದರಲ್ಲಿ ನೀವು ಕಾಂಬೋ ಟಿಕೆಟ್ ತೊಗೊಂಡ್ರೆ ನಿಮಗೆ ಸುಮಾರು ಹೊತ್ತು 4 ಥರದ ಬೇರೆ ಬೇರೆ ಕಡೆಗಳಲ್ಲಿ ಹೋಗೋದಕ್ಕೆ ನಿಮಗೆ ಚಾಯ್ಸ್ ಸಿಗತ್ತೆ. ಹಾಗೆಯೇ ನನ್ನ ಸಜೆಷನ್ ಪ್ರಕಾರ ನೀವು ಬ್ಯಾಟ್ರಿ ವೆಹಿಕಲ್ ತೊಗೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಪ್ಲೇಸು ಸ್ವಲ್ಪ ದೂರ ದೂರನೇ ಉಂಟು, ಹಾಗಾಗಿ ನಡ್ಕೊಂಡು ಹೋಗೋದಾದರೆ ಜೊತೆಗೆ ಮಕ್ಳು ಹಿಡ್ಕೊಂಡು ತುಂಬ ಕಷ್ಟ ಆಗುತ್ತೆ. ಸೊ ಬ್ಯಾಟ್ರಿ ವೆಹಿಕಲ್ ತೊಗೊಳ್ಳಿ. ಬರೀ 30 ರೂಪಾಯಿ ಪರ್ ಹೆಡ್ಡಿಗೆ, 30 ರೂಪಾಯಿ ತೊಗೊಂಡ್ರೆ ನೀವು ಎಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು. ಇಲ್ಲಿನ ಗೈಡ್ ಹೇಳಿದ ಪ್ರಕಾರ ಕಂಪ್ಲೀಟ್ ನೋಡೋದಕ್ಕೆ ನಿಮಗೆ ಅರೌಂಡ್ 5 ಅವರ್ಸ್ ಬೇಕಾಗತ್ತೆ ಅಂತ ಹೇಳಿ. ಹೌದು, ತುಂಬ ದೊಡ್ಡದಿದೆ, ನಿಮ್ಗೆ 5 ಗಂಟೆ ಮೇಲೆ ಬೇಕಾಗತ್ತೆ ನಿಮಗೆ. ಸೊ ಮಾರ್ನಿಂಗೇ ಬಂದರೆ ತುಂಬಾ ಒಳ್ಳೆಯ. ಸ್ನೇಹಿತರೆ, ಇದು ನೋಡಿ, ಇದು ಎಣ್ಣೆ ಮಾಡೋ ಮಿಷಿನ್ ಥರ ಕಾಣ್ತಾ ಉಂಟು ನನಗೆ. ಹಳೆ ಕಾಲದಲ್ಲಿ ಹೇಗೆ ಎಣ್ಣೆ ಮಾಡ್ತಾಯಿದ್ರು ಅಂತೇಳಿ ನಿಮಗೆ ತೋರಿಸೋದಕ್ಕೆ ಸುಮ್ಮನೆ ಡೆಮೋ ಇಟ್ಟಿದ್ದಾರೆ ಅಷ್ಟೇ. ನೋಡೋಣ ಎಣ್ಣೆ ಮಾಡೋದಲ್ಲ ಇದು, ಏನಂತ ನೋಡೋಣ ಬನ್ನಿ. ಹಾಂ, ಕುಟ್ಟಣದ ಅವಲಕ್ಕಿ ನೋಡಿ ಸ್ನೇಹಿತರೆ, ಇದು ಅವಲಕ್ಕಿಯ ಕುಟ್ಟುವ ಯಂತ್ರ. ಸಾರಿ, ನಾನು ಎಣ್ಣೆ ಮಾಡೋದು ಅಂತ ಹೇಳಿದೆ, ಸಾರಿ. ಅವಲಕ್ಕಿಯ ಕುಟ್ಟೋ ಯಂತ್ರ, ಹ್ಯಾಂಡಲ್ಲಿ ಕೈಯಲ್ಲಿ ಕುಟ್ತಕ್ಕಂಥ ಯಂತ್ರ. ನೋಡೋದಕ್ಕೆ ತುಂಬಾ ಪ್ಲೇಸ್ಗಳಿದೆ ಇಲ್ಲಿ. ಮಾರ್ನಿಂಗ್ ಬಂದರೆ ಈವ್ನಿಂಗ್ ತನಕ ನೀವು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಒಳ್ಳೆ ವಾಕಿಂಗ್ ಸುತ್ತ ಆಗುತ್ತೆ ನಿಮಗೆ, ಸುಮಾರು ನಡಿಬೇಕು. ನೋಡ್ತಗೋಣ ಬನ್ನಿ, ನೆಕ್ಸ್ಟ್ ಏನು ಬಂದ್ವಿ ಅಂತ ಹೇಳಿ. ಓ, ಇಲ್ಲಿದೆ ನೋಡಿ ಸ್ನೇಹಿತರೆ, ಎಣ್ಣೆ ತೆಗೆಯುವ ಗಾಣದ ಎಣ್ಣೆ. ಸ್ನೇಹಿತರು, ಇಲ್ಲಿ ನೋಡ್ಬೋದು ಇಲ್ಲಿ ಶಿಲ್ಪನ ಹೇಗೆ ಕೆತ್ತಾರೆ ಅಂತ ಹೇಳಿ ಸುಮ್ಮನೆ ಒಂದು ಡೆಮೋ ಇಟ್ಟಿದ್ದಾರೆ. ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಹೇಳಿ ಶಿಲ್ಪಕಲೆ. ಇಲ್ಲಿ ಮರಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ನಡೀತಾ ಇದೆ. ನೋಡ್ಬೋದು ನೀವು ಹೇಗೆ ಇವ್ರ ಸುತ್ತ ಮಾಡರ್ನ್ ಮಿಷಿನ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈಗ. ಬನ್ನಿ ಸ್ನೇಹಿತರೆ, ಹಾಗೆ ಮುಂದೆ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ.
ನೋಡದೆ ಬ್ಲ್ಯಾಕ್ ಸ್ಮಿತ್ ಕಮ್ಮಾರಿಕೆ ಕತ್ತಿ ಚಾಕುನೆಲ್ಲ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಅಂತೇಳಿ ನೋಡ್ಬೋದು ನೀವಿಲ್ಲಿ ಇರ್ಲಿ ಕೂತ್ಕೋ ಸ್ನೇಹಿತರೆ ಈಗ ವಿಲೇಜ್ನ ನೋಡ್ಕೊಂಡು ಈಗ ಗತ್ತು ಮನೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಬ್ಯಾಟ್ರಿ ಚಾಲಿತ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಗುತ್ತು ಮನೆ ಹೇಗಿದೆ ಅಂತೇಳಿ ಬನ್ನಿ ಸ್ನೇಹಿತರೆ ಒಳಗಡೆ ನೋಡ್ಕೊಂಬೋಣ ಗುತ್ತು ಮನೆ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ಅಜ್ಜಿ ಕತೆ ಅಂತ ಉಂಟು ನಿಮಗೆ ಯಾವ ಕತೆ ಬೇಕೋ ಆ ಕತೆ ಮೇಲೆ ನೀವು ಒತ್ತಿದರೆ ಆ ಕತೆ ಬರೋಕ್ಕೆ ಶುರು ಆಗುತ್ತೆ ಆ ಥರ ಉಂಟದು ಕರೆಂಟ್ಲಿ ವರ್ಕ್ ಆಗ್ತಾ ಇಲ್ಲ ಆಫ್ ಮಾಡಿರ್ಬೇಕು ಮೋಸ್ಟ್ಲಿ ಅವರು ಯಾವುದೋ ಕತೆ ಬರ್ತಾ ಉಂಟೀಗ ನೋಡಲ್ಲ ಸ್ನೇಹಿತರೆ ಗತ್ತು ಮನೆ ಹೇಗಿದೆ ಅಂತೇಳಿ ಗತ್ತು ಮನೆ ಬೇಸಿಕಲಿ ಏನು ಅಂತೇಳಿದ್ರೆ ಹಳೆಯ ಕಾಲದ ಮನೆ ಮತ್ತು ಅಲ್ಲಿನವರ ಜೀವನಶೈಲಿ ಹೇಗಿರ್ತಾ ಇತ್ತು ಮತ್ತು ಅವರು ಯೂಸ್ ಮಾಡ್ತಕ್ಕಂಥ ಪರಿಕರಗಳು ಸಾಮಾನುಗಳು ಊರುಗಳಿರ್ಬೋದು ಅಥವಾ ಕೂತ್ಕೊಳ್ಳೋ ಚೇರ್ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಈ ಮನೆ ನಿಮಗೆ ತೋರ್ಸತ್ತೆ ನಿಮಗೆ ಇದು ನೋಡುವ ಸ್ನೇಹಿತರೆ ಅಡ್ಕತ್ರಿ ಹಾಗೂ ಅಡಿಕೆ ಮತ್ತು ಸಂಚಿ ಪಟ್ಟಣ ಉಂಟು ಇದು ಕವಳ ತುಪ್ಪು ಅಂತ ಕವಳ ಬಿಂದಿಗೆ ನೋಡಿ ಹೇಗೆ ಹೇಗಿದೆ ಅಂತೇಳಿ ಮಂಚ ನೋಡಿ ಸ್ನೇಹಿತರೆ ಕಲಂಬಿ ಅಂತೇಳಿ ಆಗಿನ ಕಾಲದ ಟ್ರಂಕ್ ಅಂತ ಹೇಳ್ತೀವಲ್ಲ ನಾವು ಆ ಥರ ನೋಡಿ ವಾರ್ಡ್ರೋಬ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ತುಂಬ ಸುಂದರವಾಗಿ ಮಾಡಿರ್ತಕ್ಕಂಥ ವಾರ್ಡ್ರೋಬ್ ಇದು ಫ್ಯಾಮಿಲಿ ರೂಮ್ ಕುಟುಂಬದ ಕೋಣೆ ಬೆಡ್ರೂಮ್ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ ವಾ ನೋಡಿ ಸ್ನೇಹಿತರೆ ಅಟ್ಟಣಿ ಹೇಗಿದೆ ಅಂತೇಳಿ ಟ್ರಂಕ್ಗಳು ಸುಟ್ಕೇಸ್ಗಳು ಆಗಿನ ಕಾಲದ ಸುಟ್ಕೇಸ್ಗಳು ಮಗುವಿನ ಸಂಪೂರ್ಣ ಮರದಿಂದ ನಿರ್ಮಿರತಕ್ಕಂಥ ತೊಟ್ಟಿಲು ಹೆಂಗಸರ ಶೋಕೇಸ್ ಐ ಮೀನ್ ಬ್ಯೂಟಿ ಕಿಟ್ ಎಂತಂತಾರೆ ಕವಿತು ಮೇಕಪ್ ಕಿಟ್ ನೋಡಿ ಮಂಚ ಎಷ್ಟು ಹೈಟಲ್ಲಿ ಮಾಡಿದ್ದಾರೆ ಮಂಚ ಅಂತೇಳಿ ಹಬ್ಬ ಇದು ಬಟ್ಟೆ ಒಣಗಾಕೋದು ಅಥವಾ ನೋಡಿ ಅಲ್ಮೇರ ಮೇಕಪ್ ಕಿಟ್ ನೋಡಿ ಹೇಗಿದೆ ಅಂತೇಳಿ ಎಲ್ಲ ತಾಮ್ರದ್ದು ತುಂಬ ಸುಂದರವಾಗಿದೆ ಬನ್ನಿ ಹಾಗೆ ಬಂದು ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಏನೇನಿದೆ ಅಂತ ಹೇಳಿ
ಸ್ನೇಹಿತರೆ ಇದು ಹಳೆಯ ಕಾಲದ ಅಡುಗೆ ಮನೆ ನೋಡಬಹುದು ಹೇಗಿದೆ ಅಂತ ಹೇಳಿ ಅವಾಗ ಯಾವುದೇ ತರ ಗ್ಯಾಸ್ಟ್ ಹೌಸ್ಗಳು ಇರಲಿಲ್ಲ ಸೌದೆ ಸಹಾಯದಿಂದ ಅಡುಗೆಗಳನ್ನ ತಯಾರು ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನೋಡ್ತಾರೆ ಸ್ನೇಹಿತರೆ ಹಳೆಯ ಕಾಲದ ಅಡುಗೆ ಮನೆ ಹೇಗಿತ್ತು ಅಂತ ಹೇಳಿ ಪ್ರತಿಯೊಂದು ಮೇಕಪ್ಪಿನ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ ಇಲ್ಲಿ ರಾಜಕಿರೀಟ ಕಡಗ ಗೆಜ್ಜೆ ವೀರಗಸೆ ಪ್ರತಿಯೊಂದೂ ಸ್ನೇಹಿತರೆ ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಯಕ್ಷಗಾನದ ಪ್ರತಿಯೊಂದು ನಿಮಗೆ ಸನ್ನಿವೇಶಗಳು ಕಾಣ್ತಾ ಬರ್ತವೆ ನೋಡಿ ಸ್ನೇಹಿತರೆ ವಾಹ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಗೆ ಮೇಕಪ್ ಮಾಡ್ತಾರೆ ಹೇಗೆ ಮೇಕಪ್ ಮಾಡ್ಕೊಳ್ತಾರೆ ಎಲ್ಲರೂ ಅಂತೇಳಿ ನಿಮಗೆ ತುಂಬ ಚೆನ್ನಾಗಿ ತೋರಿಸಿದ್ರು ಇದರಲ್ಲಿ ನೋಡ್ಬೋದು ಇಲ್ಲಿ ವಾಹ್ ನೋಡಿ ವಿದೂಷಕ ವಾವ್ ಯಕ್ಷಗಾನದ ವಿವಿಧ ಪಾತ್ರಗಳು ನೋಡ್ಬೋದಲ್ಲ ಇದು ತುಂಬಾ ಖುಷಿ ಆಯ್ತು ನನಗಂತೂ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಜಾನಪದ ಕಾರ್ನರ್ ಇದು ನೋಡೋಣ ಬನ್ನಿ ಹೋಗಿ ಓಹ್ ನೋಡ್ಬೋದು ಇಲ್ಲಿ ಹಳೆಯ ಕಾಲದ ಜಾನಪದ ನೃತ್ಯ ಹೇಗಿರ್ತಾ ಇತ್ತು ಮತ್ತು ಅವರ ಪೋಷಕಗಳು ಹೇಗಿರ್ತಿತ್ತು ಅಂತೇಳಿ ನೋಡೋಣ ಕಂಗಿಲು ಅಂತಿದೆ ಒತ್ತು ನೋಡ್ತೀನಿ ಹಾಂ ಇದು ಕಂಗಿಲು ನೆಕ್ಸ್ಟು ಪಿಲಿಪಂಜಿ ಅಂತಿದೆ ಓ ಒಂದೊಂದು ಮುಗ್ಗು ಅದನ್ನು ಬರ್ತಾ ಹೋಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಇಲ್ಲಿ ನೋಡಿ ಅಡುಗೆ ಮನೆಯ ಪರಿಕರಗಳು ಯಾವ್ಯಾವ ಥರ ಇತ್ತು ಹೇಗೇಗಿದೆ ಅಂತ ಹೇಳಿ ಇದು ಹಾಗೆಯೇ ರೈತರು ಯೂಸ್ ಮಾಡ್ತಕ್ಕಂಥ ಕೆಲವು ಸಾಮಾನುಗಳು ಪರಿಕರಗಳು ಅಂತ ಹೇಳ್ಬೋದು ಉಳೋದಿಕ್ಕೆ ಕೊನೆಗೆ ಹಾಗೆಯೇ ಆಕಳುಗಳನ್ನ ಕಟ್ಟೋದಿಕ್ಕೆ ಆ ಥರದ್ದೆಲ್ಲ ಉಂಟಿಲ್ಲಿ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಬೇಕು ಫುಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದ್ದುಡಿ ಸ್ನೇಹಿತರೆ ಅವಸು ದೈವ ವಾ ನಾಗ ಸ್ನೇಹಿತರೆ ಇದು ಉಗ್ರಾಣ ಸ್ಟೋರೂಮ್ ಬನ್ನಿ ಓ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಫೇವ್ರೇಟ್ ಕನ್ನಿದೆಯಲ್ಲಿ ನಾಡ ಬಂದೂಕು ಮಸಲ್ ಲೋಡಿಂಗ್ ಅವಾಗ ಅಡಕೆನ ತೂಕ ಮಾಡ್ತಾ ಇದ್ದಿದ್ದು ಇದರಿಂದನೇ ನೋಡ್ಬೋದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಅವಾಗ ಪ್ಲಾಸ್ಟಿಕ್ಕಿನ ಬಕೆಟ್ಗಳು ಇರಲಿಲ್ಲ ಕಲ್ಲಿಂದನೇ ಇವರು ತೊಟ್ಟಿಗಳನ್ನ ಕೆತ್ತೋರು ನೋಡಿ ಹೇಗಿದೆ ಅಂತೇಳಿ ಇದು ಬಾವಿ ಇದು ರಾಟೆ ಬಾವಿಯ ರಾಟೆ ಸ್ನೇಹಿತರೆ ನಾವು ಇಲ್ಲಿನ ಸೆಕ್ಯೂರಿಟಿ ಅವ್ರ ಹತ್ರ ಕೇಳಿದಾಗ ಹೇಳಿದರೆ ಇದು ಇಡೀ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿರೋದಂತೆ ಇದನ್ನು ಒಂದು ಹಳೆಯ ಕಾಲದ ಮನೆ ಹೇಗಿತ್ತು ಅವ್ರು ಏನೇನು ಸಾಮಾನುಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತೇಳಿ ಎಲ್ಲದನ್ನು ಇವರು ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವಿದು ಆ್ಯಕ್ಚುಲಿ ಯಾರ್ದೋ ಮನೇನ ಇವರು ತೊಗೊಂಡು ಈ ಥರ ಮಾಡಿದೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಕೇಳಿದಾಗ ಗೊತ್ತಾಯಿತು ಈ ಮನೇನ ಇವರೇ ನಿರ್ಮಾಣ ಮಾಡಿ ಈ ಥರ ಮಾಡಿದ್ದಾರೆ ಅಂತೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ ಸ್ನೇಹಿತರೆ ಗತ್ತು ಮನೆ ಅಂತೂ ನೀವು ನೋಡಲೇಬೇಕು ಬಂದು ತುಂಬ ಚೆನ್ನಾಗಿದೆ ಈಗ ಸ್ನೇಹಿತರೆ ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಥರ ಜಾತಿಯ ಮರಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗೋಣ
ಬೊಟಾನಿಕಲ್ ಗಾರ್ಡನ್ ನೋಡ್ಕೊಂಡು ಈಗ ಮುಂದೆ ಬೇರೆ ಏನಿದೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಅಪರೂಪದ ಗಿಡಗಳ ಬಗ್ಗೆ ಮತ್ತು ಮರಗಳ ಬಗ್ಗೆ, ಅಲ್ಲಿ ಬಿಡ್ತಕ್ಕಂಥ ಬೀಜಗಳ ಬಗ್ಗೆ, ಅದರಿಂದ ಏನೇನು ಯೂಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಒಬ್ಬರು ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಿಮ್ಗೆ ಇದನ್ನು ಸಂಪೂರ್ಣ ನೋಡಲಿಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ ವಿತ್ ಎಕ್ಸ್ಪ್ಲನೇಷನ್ನು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. 150 ರೂಪಾಯಿಗೆ ಟೋಟಲ್ ನಿಮಗೆ 5 ಪ್ಲೇಸ್ಗಳನ್ನ ನೋಡ್ಬೋದು ನೀವು. ಒಂದು ಸೈನ್ಸ್ ಸೆಂಟರ್, ಬಯೋಲಾಜಿಕಲ್ ಪಾರ್ಕ್, ಗುತ್ತು ಮನೆ, ಲೇಕ್ ಗಾರ್ಡನ್ ಮತ್ತು ಬೊಟಾನಿಕಾ ಮ್ಯೂಸಿಯಂ ಅಂತೇಳಿ. ನಾವು ಕರೆಂಟ್ಲಿ ಈಗ ಗುತ್ತು ಮನೆ ಮತ್ತು ಬೊಟಾನಿಕಾ ಮ್ಯೂಸಿಯಂನ ಮುಗಿಸ್ಕೊಂಬರ್ತಾ ಇದ್ದೀವಿ. ನೆಕ್ಸ್ಟ್ ಮೋಸ್ಟ್ಲಿ ನಾವು ಬಯೋಲಾಜಿಕಲ್ ಪಾರ್ಕಿಗೆ ಹೋಗ್ತೀವಿ, ಅದಾದಮೇಲೆ ಸೈನ್ಸ್ ಸೆಂಟರ್, ಆಮೇಲೆ ಲೇಕ್ ಗಾರ್ಡನ್. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಝೂಗೆ ಬಂದಿದ್ದೀವಿ. ಝೂಲಿ ಬ್ಯಾಟ್ರಿ ಗಾಡಿನ ತೊಗೊಂಡಿದ್ದೀವಿ ನಾವು, ಯಾಕೆಂದರೆ ಜೊತೆಗೆ ನಮ್ಮ ಮಗಳಿದ್ದಾಳೆ, ಅವಳು ನಡೆಯೋಕ್ಕಾಗಲ್ಲ. ಸೊ ಇಲ್ಲಿನವ್ರು ಹೇಳಿದ ಪ್ರಕಾರ 45 ಮಿನಿಟ್ಸ್ ಬರೀ ಗಾಡಿಲೇ ಬೇಕಾಗತ್ತಂತೆ. ನೀವು ನಡ್ಕೊಂಡು ಹೋಗ್ತೀರಾ ಅಂತಾದರೆ ಅಟ್ಲೀಸ್ಟ್ 2 ಅವರ್ಸ್ ಅಂತೂ ಬೇಕಾಗ್ಬೋದು. ಮೋಸ್ಟ್ಲಿ ಈಗ ಗಾಡಿಲೇ ಕೂತ್ಕೊಂಡಿದ್ದೀವಿ ನಾವು. ಸೊ ಫುಲ್ ಇದನ್ನು ನಾವು ಬ್ಯಾಟ್ರಿ ಚಾಲಿತ ಗಾಡಿಲೇ ನೋಡ್ಕೊಂಬರ್ತೀವಿ ಹೋಗಿ. ಪರ್ ರೈಡ್ 100 ರೂಪೀಸ್ ಟಿಕೆಟ್ ಸ್ನೇಹಿತರೆ. 45 ಮಿನಿಟ್ಸ್ ರೈಡು 100 ರೂಪಾಯಿ ಟಿಕೆಟ್ ಆಗುತ್ತೆ. ಹಾವು ಬನ್ನಿ ಸ್ನೇಹಿತರೆ. ಓ ಫುಲ್ ಕತ್ಲೆ ಇದೆ, ಏನು ಕಾಣೋದಿಲ್ಲ. ಟ್ರೈ ಮಾಡ್ತೀನಿ. ಐ ನಾಗಸರ್ಪ. ಓ ಸ್ನೇಹಿತರೆ ಕಾಣ್ತಾ ಇದೆ ಇಲ್ಲಿ. ಹಾ ಇಲ್ಲಿ ನೋಡಿ, ನೋಡ್ಬೋದು ಇಲ್ಲಿ ಹಾವು. ನೋಡಿ ಎಷ್ಟು ಬೇಕು ಸಿಂಧು, ನೋಡಿದಿಲ್ಲ ಸ್ನೇಹಿತರೆ. ಸ್ನೇಕ್ ಮ್ಯೂಸಿಯಂ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮತ್ತೇನಿದೆ ಅಂತೇಳಿ ನೋಡ್ತಾ ಬನ್ನಿ ಸ್ನೇಹಿತರೆ.
ಸ್ನೇಹಿತರೆ, ಈಗ ಚಿರತೆ ನೋಡಿದ್ವಿ ನಾವು, ಹಾಗೆ ಹುಲಿನ ನೋಡಿದ್ವಿ, ಮತ್ತೆ ಸಿಂಹನ್ ನೋಡಿದ್ವಿ. ಎಲ್ಲ ತುಂಬ ಹತ್ತಿರದಿಂದನೇ ಸಿಕ್ತು ನಮಗೆ, ತುಂಬಾ ಖುಷಿ ಆಯ್ತು. ಮಗಳಂತೂ ಭಾರಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ, ಕತೆ ಹೇಳ್ತಾಳೆ ಅಮ್ಮಂಗೆ, ನೋಡ್ಬೋದು ನೀವು. ಸುಮಾರು ಪ್ರಾಣಿಗಳನ್ನ ನೋಡ್ಕೊಂಡೀಗ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೆಲ್ಲಕ್ಕೀಗ. ತುಂಬಾ ಚೆನ್ನಾಗಿ ಉಂಟು, ನಿಮಗೆ ಖಂಡಿತವಾಗ್ಲೂ ಬೆಳಗ್ಗೆನೇ ನೀವು ಬಂದರೆ ನಿಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸ್ಪೆಷಲಿ ಮಕ್ಕಳು ಜೊತೆಗಿದ್ದರಂತೂ ತುಂಬ ತುಂಬ ಖುಷಿ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಕಾಂಬೋ ಟಿಕೆಟ್ ಬಂದು 150 ರೂಪಾಯಿ ತೊಗೊಳ್ತಾ ಇದ್ದಾರೆ. ಅಲ್ಲಿಂದ ನಿಮಗೆ ಪ್ರತಿಯೊಂದು ಸ್ಟಾಪಿಗೆ ಹೋಗೋದಕ್ಕೂ 30 ರೂಪಾಯಿಯ ಬ್ಯಾಟ್ರಿ ಕಾರ್ ನೀವು ತೊಗೊಂಬೋದು. ಬೇಕಾದ್ರೆ ಎಲ್ಲ ಕಡೆ ನಿಮ್ಗೆ ಕರ್ಕೊಂಡೋಗಿ ಆ ಸ್ಟಾಪ್ ಹತ್ರ ನಿಮ್ಮನ್ನು ಬಿಡ್ತಾರೆ. ಹಾಗೆ ಈ ಝೂಲಿ ನೀವು ಬೇಕಾದ್ರೆ ಬೈ ವಾಕು ನೀವು ಎಲ್ಲದನ್ನು ಕವರ್ ಮಾಡ್ಬೋದು. ಇಲ್ಲ ನಡೆಯೋಕ್ಕಾಗೋದಿಲ್ಲ ನನಗೆ, ಮಕ್ಕಳಿದ್ದಾರೆ ಜೊತೆಗೆ ವಯಸ್ಸಾದವರಿದ್ದಾರೆ ಅಂತಾದರೆ ಪರ್ ಹೆಡ್ 100 ರೂಪೀಸ್ ಕೊಟ್ಟು ನೀವು ಬ್ಯಾಟ್ರಿ ಕಾರ್ನ ಬಾಡಿಗೆ ತೊಗೊಬೋದು. ಸೊ ನಿಮಗೆಲ್ಲದನ್ನು ಕವರ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ 45 ಮಿನಿಟ್ಸ್ ಟು ಒನ್ ಅವರ್ ತನಕ ನಿಮಗೆ ಬೇಕಾಗ್ಬೋದು. ನೀವು ಎಷ್ಟು ಬೇಗ ನೋಡ್ಕೊಂಬರ್ತೀರೋ ಅಷ್ಟು ಬೇಗ ನಿಮಗೆ ಮುಗಿಸ್ತಾ ಹೋಗ್ಬೋದು ನೀವು. ಸೊ ನಾವೀಗ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತೇಳಿ ಎಲ್ಲರೂ ಕರೆಂದು ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಏನೇನಿದೆ ಅಂತೇಳಿ. ಈಗ ಹಿಪ್ಪೋಪಟಮಸ್, ಹಾವುಗಳು, ಮುಂಗ್ಸಿಗಳು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇನ್ನೂ ತುಂಬಾ ನೋಡೋಕ್ಕಿದೆ, ನೋಡ್ಕೊತಾ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಈಗ ಝೂ ನೋಡಾಯ್ತು. ಈಗ ನೆಕ್ಸ್ಟ್ ಇರೋದು ಈಗ ನಮ್ಮದು ಲೇಕ್ ಗಾರ್ಡನ್ನು, ಅದು ನೋಡೋಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ನೋಡ್ಕೊಂಬೋಣ ಬನ್ನಿ, ಹೇಗಿದೆ ಲೇಕ್ ಗಾರ್ಡನ್ ಅಂತ ಹೇಳಿ. ಬನ್ನಿ ಬಂದಿದ್ದೀವಿ ಸ್ನೇಹಿತರೆ. ಈಗ ತುಂಬಾ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ, ತುಂಬ ಖುಷಿಯಾಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಗ್ರೀನ್ರಿ ಇದೆ ಅಂತ ಹೇಳಿ, ತುಂಬಾ ಸುಂದರವಾಗಿದೆ. ಹೂಗಳೆಲ್ಲ ನೋಡ್ಬೋದು ಇಲ್ಲಿ. ನಾನು ಹೇಳ್ದಂಗೆ ನಿಮಗೆ ಬೆಳಿಗ್ಗೆ ಬಂದರೆ, 10 ಗಂಟೆಗೆ ಬಂದರೆ ನಿಮಗೆ ಸಾಯಂಕಾಲ ತನಕ ನಿಮಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು, ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಿಯಲಿ ವಿ ಆರ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಮಗಳಿಗಂತೂ ಭಾರಿ ಖುಷಿಯಾಗಿದೆ, ನೋಡ್ಬೋದು ಇಲ್ಲಿ. ನನಗಿಂತ ಮುಂಚೆ ಓಡ್ತಾ ಇದ್ದಾರೆ ಇಬ್ಬರು, ಅಮ್ಮ ಮತ್ತು ಮಗಳು. ಸ್ನೇಹಿತರೆ, ಅಂತೂ ಇಂತೂ ನೋಡಿದ್ರೆ ನಮ್ಮ ಪಿಳಿಕುಳ, ಝೂನ, ಬೊಟನಿಕಾ ಗಾರ್ಡನ್ ಎಲ್ಲದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮನೆ. ಈಗ ಸಾಧಾರಣ ನಾನು ಬಂದಿದ್ದು 1:30 ಬಂದಿದ್ದೆ, ಈಗ 5:30 ಆಗಿದೆ. ಟೋಟಲ್ ಅರೌಂಡ್ 4 ಗಂಟೆಲಿ ಎಲ್ಲದನ್ನು ಮುಗಿಸಿದ್ದೀವಿ. ಬಟ್ ಒಂದೇ ಒಂದು ಮಿಸ್ ಆಯಿತು, ಅದೇನೆಂದರೆ ಸೈಂಟಿಫಿಕ್ ಕ್ಯಾಲೆಂಡರ್ ಅಂತ ಮಾಡಿದ್ದೆ, ಅದೊಂದು ನಮಗೆ ಮಿಸ್ ಆಯಿತು. ಯಾಕೆಂದರೆ ಅದು 5 ಗಂಟೆಗೆ ಕ್ಲೋಸ್ ಆಗುತ್ತೆ, ನಾವು ನೋಡ್ಕೊಂಡು ಬರೋಷ್ಟರಲ್ಲಿ 5:30 ಆಗಿತ್ತು. ಸೊ ಅದೊಂದು ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಅದರದ್ದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಯಾವಾಗಲೂ ಹೇಳ್ದಂಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಿ ನಿಮ್ಮ ಪ್ರೀತಿಯ ಶಶಾಂಕ್. ಬಾಯ್ ಬಾಯ್.